మనవియాలిసు. ಚಿತ್ರತಂಡದ ಜೊತೆ ಮಾತನ್ನ ಮುಂದುವರಿಸ್ತಾ ಇದ್ವಿ. ಸೊ ಅವ್ರು ಹೇಳಿದ್ರು ಹೇಗೆಲ್ಲ ಕಷ್ಟಪಟ್ವಿ, ಏನೆಲ್ಲ ಮಾಡಿದ್ವಿ, ಸೊ ಈ ಸಿನಿಮಾನ ಇಲ್ಲಿವರೆಗೂ ತಗೊಂಬಂದ್ವಿ ಅಂತ. ಆದರೆ ತರೋವರೆಗೂ ಕೂಡ ಒಂದು ಹಂತಕ್ಕೆ ಇರುತ್ತೆ, ಒಂದು ಫಸ್ಟ್ ಕಾಪಿ ರೆಡಿ ಆಗೋವರೆಗೂ ಒಂದು ಹಂತ ಇದ್ರೆ ಅಲ್ಲಿಂದ ಶುರುವಾಗುವಂಥ ಚಾಲೆಂಜ್ಗಳೇ ಬೇರೆ, ಅಲ್ಲಿಂದ ಶುರುವಾಗುವಂಥ ಭಯನೇ ಬೇರೆ, ಅಲ್ಲಿಂದ ಶುರುವಾಗುವಂಥ ಕನ್ಫ್ಯೂಷನ್ಸೇ ಬೇರೆ, ಇದೆಲ್ಲವೂ ಇರುತ್ತೆ. ಇದೆಲ್ಲವನ್ನು ಮಾತನಾಡಿಸ್ತೀನಿ. ಸರ್, ಈಗ ಒಂದು ಸಿನಿಮಾ ಒಂದು ಫಸ್ಟ್ ಕಾಪಿ ಬಂದರೆ ಒಂದು ಹಂತ ಸಿನಿಮಾಕ್ಕೆ ಓಕೆ, ನಾವು ತಲುಪಿದ್ವಿ ಗೃಹ ಪ್ರವೇಶ ಮಾಡಬೇಕಂತ. ಸೊ ಗೃಹ ಪ್ರವೇಶ ಮಾಡೋದು ದೊಡ್ಡದಲ್ಲ, ಬಟ್ ಹೇಗೆ ಮಾಡ್ತೀವಿ, ಯಾವ ಥರ ಮಾಡ್ತೀವಿ, ಎಲ್ಲ ರೆಡಿಯಾಗಿದೆಯಾ, ಇದೆಲ್ಲ ಒಂದಷ್ಟು ಇರುತ್ತೆ. ಜೊತೆಗೆ ಒಂದು ಸಣ್ಣ ಭಯ, ಇನ್ನೇನಾದ್ರು ಚೇಂಜಸ್ ಮಾಡ್ಬೋದಾ, ಜನ ಏನು ಅನ್ಕೊಂತಾರೋ, ಏನು ಅಕ್ಸೆಪ್ಟ್ ಮಾಡ್ತಾರೋ ಇಲ್ವೋ, ಇದೆಲ್ಲ ಇರುತ್ತೆ. ಸೊ ನಿಮಗೆ ಯಾವ ಥರ ಅನ್ನಿಸ್ತು, ಜೊತೆಗೆ ಏನಾದರೂ ಕಾನ್ಫಿಡೆನ್ಸ್ ಇತ್ತ, ಎಸ್ ಇಲ್ಲ ನಾನು ಡೆಫಿನೆಟ್ಲಿ ಸಿನಿಮಾ ಬೇರೆ ಥರನೇ ಆಗುತ್ತೆ ಅನ್ನೋ ನಂಬಿಕೆ ಇತ್ತ, ಹೇಗೆ ಸರ್? ಖಂಡಿತವಾಗ್ಲೂ ನಾವು ಒಂದು ಪ್ರಿವ್ಯೂ ಅಂತ ನೋಡ್ತೀವಿ ಸಿನಿಮಾ ಆದಮೇಲೆ, ಒಂದು ಟೆಕ್ನಿಷಿಯನ್ಸ್ ಪ್ರಿವ್ಯೂ. ನಮ್ಮಲ್ಲಿ ಒಂದು ಟೆಕ್ನಿಷಿಯನ್ಸ್ ಟೀಮ್ ವೆರಿ ಸ್ಟ್ರಾಂಗ್ ಇರೋದ್ರಿಂದ ನಮಗೆ ಆ್ಯಂಡ್ ಒಂದಷ್ಟು ಆಡಿಯನ್ಸ್ನ ಕರೆಸಿದ್ವಿ ನಾವು, ಅಂದರೆ ಸಿನಿಮಾನೇ ಗೊತ್ತಿಲ್ಲದವರು ಅಂಥವ್ರನ್ನ ಕರೆಸಿ ಕೂರಿಸಿ ತೋರಿಸಿದ್ವಿ. ಎಲ್ಲರೂ ಸೀಟ್ ಮೇಲೆ ಹಿಂಗೆ ಹೊರ್ಕೊಂಡು ನೋಡ್ತಾನೆ ಇರಲಿಲ್ಲ, ಎಲ್ಲರೂ ಸೀಟ್ ಎಡ್ಜಲ್ಲೇ ಕುತ್ಕೊಂಡು ನೋಡ್ತಾ ಇದ್ರು. ಸೊ ನಮ್ಮಲ್ಲಿ ಕಾನ್ಫಿಡೆನ್ಸ್ ಬಿಲ್ಡ್ ಆಗಿತ್ತು ಆಲ್ರೆಡಿ. ಆ್ಯಂಡ್ ಈಗ ನಿಮಗೆ ಗೊತ್ತಿರೋ ಹಾಗೆ ಸಿನಿಮಾ ಕನ್ನಡದಲ್ಲಿ ಒಂದು ವಾರದಲ್ಲಿ 15-20 ಸಿನಿಮಾ ರಿಲೀಸ್ ಆಗ್ತಿದೆ, ಕನ್ನಡ ಆ್ಯಂಡ್ ಬೇರೆ ಭಾಷೆಗಳು. ಆ್ಯಂಡ್ ಈ ವಾರದಲ್ಲಿ 11 ಸಿನಿಮಾ ರಿಲೀಸ್ ಆಗಿದೆ. ಸೊ ಈ 35 ಸಿನಿಮಾಗಳಲ್ಲಿ ಮುಂದೆ ಬಂದು ಒಂದು ಸಿನಿಮಾ ನಿಂತ್ಕೋಬೇಕು ಅಂದರೆ ಅಟ್ಲೀಸ್ಟ್ ಕಾರಣ ಏನಂದ್ರೆ ಒಂದು ಕಂಟೆಂಟ್ ಅಂಡ್ ಒಂದು ಒಳ್ಳೆ ಮೇಕಿಂಗ್ ಅಷ್ಟೇ. ಕ್ವಾಲಿಟಿ 35 ಸಿನಿಮಾಗಳು ಕೂಡ ನಮ್ಮದು ಒಂದು ಹಂತದ ಸಿನಿಮಾ ಆಗಿದ್ರೆ ನಮಗಿಂತ ಫೈನಾನ್ಷಿಯಲಿ ಸ್ಟ್ರಾಂಗ್ ಇರುವಂಥ ಸಿನಿಮಾಗಳು ಕೂಡ ರಿಲೀಸ್ ಆಗಿದೆ ಈಗ. ಸೊ ಎಲ್ಲ ಜನಗಳಿಗೆ ಇಷ್ಟ ಆಗೋದೇನಂದ್ರೆ ಕಂಟೆಂಟ್, ಕಂಟೆಂಟ್ ಆ್ಯಂಡ್ ಕ್ವಾಲಿಟಿ. ನೀವು 100 crore ಸಿನಿಮಾ ಮಾಡಿದ್ದೀನಿ ಅಂದರೂ ಕೂಡ ಕ್ವಾಲಿಟಿ ಇಲ್ಲ ಅಂದರೆ ಆ್ಯಂಡ್ ಕಂಟೆಂಟ್ ಇಲ್ಲ ಅಂದರೆ ಇಷ್ಟ ಆಗಿಲ್ಲ ಅಂದರೆ ಜನ ಬರಲ್ಲ. ಸೊ ಇದೊಂದೇ ಕಾನ್ಫಿಡೆನ್ಸ್ ನನಗೆ ಧೈರ್ಯವಾಗಿ ಮಾಡಿದೆ. ಆ್ಯಂಡ್ ನನಗೆ ಈ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಆ್ಯಂಡ್ ಫಾರಿನಲ್ಲಿ ಟೋಟಲ್ 8 ರಿಲೀಸ್ ಮಾಡೋ ಪ್ಲಾನ್ ಇದೆ. ಸೊ ನಾನು ಅಲ್ಲಿ ಆಲ್ರೆಡಿ ಸೆನ್ಸರ್ ಅಪ್ಲೈ ಮಾಡಿದ್ದೀನಿ. ಸೊ ಸೆನ್ಸರ್ ಸ್ವಲ್ಪ ಡಿಲೇ ಆಗಿದೆ, ಅಲ್ಲಿ ನಮ್ಮ ಥರ ಸೆನ್ಸರ್ ಅಲ್ಲ, ಯುಎಫ್ಓಕ್ಕೆ ಬಂದರೆ ಡೈರೆಕ್ಟ್ ನೋಡ್ತಾರೆ, 3-4 days ಆಗುತ್ತೆ. ಸೊ ನಾಲ್ಕು ಕ್ಯೂ ಅಲ್ಲಿ ಇದ್ದಾವೆ. ಸೊ ಅದು ಫಿನಿಶ್ ಆದ್ರೆ ನಾನು 8 ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀನಿ, ಕನ್ನಡದಲ್ಲೇ ರಿಲೀಸ್ ಮಾಡ್ತಾ ಇದ್ದೀನಿ. ಸೂಪರ್. ಇವತ್ತೆಲ್ಲ ಕನ್ನಡ ಸಿನಿಮಾ ನೋಡ್ತಾ ಇದ್ದಾರೆ? ಖಂಡಿತ ನೋಡ್ತಾ ಇದ್ದಾರೆ. ನಮ್ಮ ಕನ್ನಡ ಸಿನಿಮಾನ ನೀವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ನೋಡಿ, ತಮಿಳ್ ಅವರು ರಿವ್ಯೂ ಮಾಡಿದ್ದಾರೆ, ತೆಲುಗು ಅವರು ರಿವ್ಯೂ ಮಾಡಿದ್ದಾರೆ, ಹಿಂದಿ ಅವರು ರಿವ್ಯೂ ಮಾಡಿದ್ದಾರೆ. ಖಂಡಿತ. ದ ಥಿಂಗ್ ಈಸ್ ಕನ್ನಡ ಕ್ವಾಲಿಟಿ ಕಂಟೆಂಟ್ ಎಲ್ಲ ಬರ್ತಾ ಇದೆ. ಹೌದು, ಒಂದಷ್ಟು ಈಗ ನಮ್ಗಿಂತ ಮುಂದೆ ಮಾಡಿರೋರು ಒಂದಷ್ಟು ಒಂದು ಬೆಂಚ್ ಮಾರ್ಕ್ ಫಿಕ್ಸ್ ಮಾಡಿದ್ದಾರೆ. ನಾವು ಆ ಬೆಂಚ್ ಮಾರ್ಕ್ ರೀಚ್ ಆದಾಗ ಇನ್ನೊಂದು ಕ್ವಾಲಿಟಿ, ಇನ್ನೊಂದು ಸರ್ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬಂದಿದೆ ಅಂತ ಈ ವರ್ಷದಲ್ಲಿ ಅಂತ. ಖಂಡಿತ. 4 ಬೇರೆ ಭಾಷೆಯವರು ನಮ್ಮ ಸಿನಿಮಾನ ಪ್ರಶಂಸೆ ಮಾಡಿದ್ರೆ ನಮ್ಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಸೊ ಇದೊಂದೇ ದೊಡ್ಡ ಕಾನ್ಫಿಡೆನ್ಸ್ ವಿಚಾರ. ಎಷ್ಟು ದಿನ ಅಂತ ಪ್ಲಾನ್ ಮಾಡ್ಕೊಂಡ್ರಿ, ಏನ್ ಬಜೆಟ್ ಅಂತ ಪ್ಲಾನ್ ಮಾಡ್ಕೊಂಡ್ರಿ, ಎಲ್ಲೆಲ್ಲಿ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡ್ರಿ ನೀವು? ಸರ್, ಸಿನಿಮಾ ನಾವು ಎಷ್ಟು ದಿವಸ ಅಂತ ಪ್ಲಾನ್ ಮಾಡಕ್ ಕಷ್ಟ. ಒಂದು ದಿವಸದಲ್ಲಿ ನಾವು ಒಂದು 2 ಸೀನ್ ಮುಗಿಸ್ಕೋಬಹುದು ಅಥವಾ 3 ಸೀನ್ ಮುಗಿಸ್ಕೋಬಹುದು ಅಂತ ಪ್ಲಾನ್ ಮಾಡ್ಬೋದು. ನಾವು ತುಂಬಾ ಕಷ್ಟಪಟ್ಟಿರೋ ವಿಚಾರ ಏನಂದ್ರೆ ನೈಟ್ ಶೂಟ್ ಆಗಿರೋದ್ರಿಂದ ಅಷ್ಟು ಈಸಿ ಇರಲ್ಲ ಎಲ್ಲ ಕಡೆ, ಪರ್ಮಿಷನ್ಸ್ ಈ ತರದೆಲ್ಲ ಸಮಸ್ಯೆಗಳಿರುತ್ತೆ. 50 ದಿವಸದಲ್ಲಿ ಮುಗಿಸೋಣ ಅನ್ಕೊಂಡ್ವಿ, 85 ಶೂಟ್ ಮಾಡಿದ್ವಿ. 85 ಅದರಲ್ಲಿ 78 ಕಂಪ್ಲೀಟ್ ಶೂಟ್ ಆಗಿತ್ತು, 5 ಎಕ್ಸ್ಟ್ರಾ ಪ್ಯಾಚ್ ವರ್ಕ್, ಟೋಟಲ್ 85 ಶೂಟ್ ಮಾಡಿದ್ವಿ. ಆ್ಯಂಡ್ ಆರ್ಟಿಸ್ಟು ತುಂಬ ಜಾಸ್ತಿ ಇರೋದ್ರಿಂದ ಅವ್ರ ಡೇಟ್ಸು ಸಮಸ್ಯೆ ಇರೋದ್ರಿಂದ ಡೇಟ್ಸ್ ಸ್ವಲ್ಪ ಜಾಸ್ತಿ ಆಯಿತು ಆ್ಯಂಡ್ ಬಜೆಟ್ ಕೂಡ ಜಾಸ್ತಿ ಆಯಿತು. ನಮ್ಮ ಕರೋನಾ ಬಂದು ನಮ್ಮ ಒಂದು 2-3 ಜನ ಆರ್ಟಿಸ್ಟ್ನ ಕಳ್ಕೊಂಡ್ವಿ. ಆ ಪಾರ್ಟನ್ನ ನಾವು ತುಂಬ ರೀಶೂಟ್ ಮಾಡ್ಬೇಕಾಗಿ ಬಂತು. ಒಂದು ಆರ್ಟಿಸ್ಟ್ಗಳು ಚೇಂಜ್ ಆಯಿತು, ಅವ್ರಿಗೆಲ್ಲ ಪೇಮೆಂಟ್ಸ್ ಹೋಗಿತ್ತು, ಮತ್ತು ಇವ್ರಿಗೂ ಪೇಮೆಂಟ್ಸ್ ಕೊಡಬೇಕು, ಮತ್ತು ಶೂಟ್ ಮಾಡಬೇಕು, ಇಂಥದ್ದೆಲ್ಲ ಪ್ರೊಸೆಸ್ಸು. ನಂಬರ್ ಹೇಳೋದು ಬೇಡ, ಒಂದು ಒಳ್ಳೆ ಬಜೆಟಲ್ಲಿ ಸಿನಿಮಾ ಮಾಡಿದ್ದೀವಿ. ಒಂದು ಅಪ್ ಟು ರಿಲೀಸ್ ನಾನು 4-5 crore ಖರ್ಚಾಗಿದೆ ಸಿನಿಮಾಗೆ. ನಿಮಗೆ ಅದು ಸ್ಕ್ರೀನಲ್ಲಿ ಕಾಣಿಸುತ್ತೆ. ಆ್ಯಂಡ್ ಇನ್ನೊಂದು ವಿಚಾರ ಹೇಳಬೇಕು ಅಂದರೆ, ನಮ್ಮ ಸಿನಿಮಾ ಅಷ್ಟು ಖರ್ಚಾಗಿದೆ ಅಂತಲ್ಲ, ಸಿನಿಮಾ ನನಗೆ ಬಿಫೋರ್ ರಿಲೀಸ್ ನಾನು ಮುಂಬೈ ಹೋಗಿದ್ದೆ ವ್ಯಾಪಾರಕ್ಕಂತ. ನಾನು ಆಲ್ರೆಡಿ ನನ್ನ ಕಾನ್ಫಿಡೆನ್ಸಾಗಿ ಬಂದಿದ್ದೆ, ನಾನು ಒಂದು ದೊಡ್ಡ ದೊಡ್ಡ ಕಂಪ್ನಿಗಳ ಜೊತೆ ಮೀಟ್ ಮಾಡಿಕೊಂಡು ಅವರು ಫಸ್ಟು ನನ್ನ ಅಪ್ರೋಚ್ನ ಇಷ್ಟಪಟ್ಟು ಒಂದು ಒಳ್ಳೆ ರೇಟ್ ಕೊಟ್ಟಿದ್ರು. ಐ ಆಮ್ ಆಲ್ರೆಡಿ ಸೇಫ್, ಆಲ್ರೆಡಿ ಸೇಫ್ ಅಷ್ಟಿದ್ರೆ ಸಾಕು. ಪ್ರೊಡ್ಯೂಸರ್ ಸೇಫ್ ಅನ್ನೋ ಮನೋಭಾವನೆ ಬಂತಂದ್ರೆ ನಿಜಕ್ಕೆ ಇಡೀ ಚಿತ್ರತಂಡಕ್ಕೆ ಮತ್ತೊಂದು ಅವಕಾಶ ಸಿಕ್ಕಂಗಾಗುತ್ತೆ. ಖಂಡಿತ, ಬಿಫೋರ್ ರಿಲೀಸ್ ನಾನು ಸೇಫ್ ಆಗಿದ್ದೆ. ಈಗ ಕನ್ನಡದಲ್ಲೇ ಒಂದು ದೊಡ್ಡ ಸಂಸ್ಥೆ, ಟಿವಿ ಸಂಸ್ಥೆ,
ನನಗೆ ಅಪ್ರೋಚ್ ಮಾಡಿದೆ, ಇನ್ನೂ ಒಂದು ಒಳ್ಳೆ ಆಫರ್ ಕೊಟ್ಟಿದೆ. ಓಕೆ, ಸೊ ನಾನು ನೆಕ್ಸ್ಟ್ ವೀಕ್ ಅಲ್ಲಿ ಅದನ್ನು ಕ್ಲೋಸ್ ಮಾಡ್ಕೊಂಡು ಡಿಸ್ಕ್ಲೋಸ್ ಮಾಡ್ತೀನಿ. ವೆರಿ ಗುಡ್ ಸರ್, ಒಳ್ಳೆದಾಗಲಿ. ಬಿಕಾಸ್ ಯಾಕಂದ್ರೆ ಒಂದು ಸಿನಿಮಾ ಗೆಲ್ತಂದ್ರೆ ಅದರಲ್ಲಿರುವಂಥ ಕಲಾವಿದರಿಗೆ ಒಂದು ಇನ್ನೊಂದಷ್ಟು ಅವಕಾಶ ಸಿಗುತ್ತೆ, ಜೊತೆಗೆ ಡೈರೆಕ್ಟರ್ಗೆ ಒಂದು ಒಳ್ಳೆ ಅವಕಾಶ ಸಿಗುತ್ತೆ, ಅಲ್ಲಿರುವಂಥ ಲೀಡ್ ಕ್ಯಾರೆಕ್ಟರ್ಗಳಿರುತ್ತೆ, ಯಾರೋ ಒಂದಷ್ಟು ಟೆಕ್ನಿಷಿಯನ್ ಮತ್ತೆ ಚಾನ್ಸ್ ಸಿಗುತ್ತೆ. ಬಿಕಾಸ್ ಯಾಕಂದ್ರೆ ಒಂದು ಟೀಮ್ ಆಗಿರ್ತೀರ ಎಲ್ಲರೂ ಕೂಡ, ಆ ಟೀಮ್ ಮತ್ತೊಂದು ಪ್ರಯತ್ನ ಮಾಡಲಿಕ್ಕೆ ಒಂದು ಹೆಜ್ಜೆ ಅಂತ ನೋಡ್ಬೋದು. ಆಮೇಲೆ ಒಂದು ಜನರಲ್ಲಿ ನೋಡಿದ್ರೆ ಹೊಸಬ್ರು ಒಂದಷ್ಟು ಜನ ಬರ್ತಾರೆ ಸಿನಿಮಾಗಳನ್ನ ಮಾಡ್ತಾರೆ, ನೀವು ಹೊಸಬ್ರಾಗಿರೋ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ, ಹೇಗೆ ಫೇಸ್ ಮಾಡ್ಬೇಕು ಅದನ್ನೆಲ್ಲ, ಹೊಸ ನಿರ್ಮಾಪಕರಾಗಿರ್ಬೋದು ಅಥವಾ ಹೊಸ ತಂಡ ಆಗಿರ್ಬೋದು, ಇದನ್ನೆಲ್ಲ ಹೇಗೆ ಫೇಸ್ ಮಾಡಬೇಕು, ಈ ಎಲ್ಲೆಲ್ಲಿ ಎಡುತ್ತಾರೆ? ಹಾಗಾದ್ರೆ ನಾನು ಒಬ್ಬ ಟೆಕ್ನಿಷಿಯನ್ಸ್ ಆಗಿ ಏನು ಹೇಳ್ತೀನಿ, ಒಬ್ಬ ಆರ್ಟಿಸ್ಟ್ ಆಗಿ ಹೇಳ್ತೀನಿ, ಒಬ್ಬ ನಿರ್ಮಾಪಕನಾಗಿನೂ ಹೇಳ್ತೀನಿ. ನಿರ್ಮಾಪಕ ಫಸ್ಟು ನಿಮಗೆ ಕತೆ ಯಾರಾದರೂ ಹೇಳಕ್ ಬಂದರೆ ನೀವು ಕತೆಗೆ ಕನ್ವಿನ್ಸ್ ಆಗಿ ಅವ್ರು ಹೇಳೋದು ಅವ್ರಿಗೆ ಕನ್ವಿನ್ಸ್ ಆಗಬೇಡಿ. ಓಕೆ, ಕತೆ ನಿಮ್ಮನ್ನ ಕನ್ವಿನ್ಸ್ ಮಾಡಿದ್ರೆ ಡೆಫಿನೆಟ್ಲಿ ಪ್ಲೀಸ್ ಡೂ ಇಟ್. ನಿಮ್ಗೆ ಅದು ಪ್ರೀತಿ ಇರೋದಕ್ಕೆ, ಸಿನಿಮಾ ಮೇಲೆ ಪ್ರೀತಿ ಇರೋದಕ್ಕೆ ನೀವು ಕತೆ ಕೇಳಕ್ಕೆ ಮುಂದೆ ಬರ್ತೀರಾ. ಸೊ ಯಾರೋ ಬಂದು ಕತೆ ಹೇಳಕ್ ಮುಂಚೆನೆ ಆರ್ಟಿಸ್ಟ್ಗಳನ್ನ ಇಟ್ಕೊಂಡು ಆರ್ಟಿಸ್ಟ್ ಹೆಸರು ಹೇಳ್ಕೊಂಡು ಇಲ್ಲ ಕಡೆಯಿಂದ ಇವ್ರು ಬರ್ತಾ ಇರ್ತಾರೆ ಈ ಕಡೆಯಿಂದ ಆ ಥರದ್ದೆಲ್ಲ ಇಟ್ಬಿಡಿ, ಕತೆ ಕೇಳಿ ಫಸ್ಟು. ನಿಮ್ಗೆ ಕತೆ ಇಂಪ್ರೆಸ್ ಮಾಡಿದ್ರೆ ಯು ಕ್ಯಾನ್ ಡೂ ಇಟ್. ಓಕೆ, ಇದು ಪ್ರೊಡ್ಯೂಸರ್ ನಾನು ಹೇಳೋ ಕಿವಿ ಮತ್ತು ಆ್ಯಂಡ್ ಆ ಟೆಕ್ನಿಷಿಯನ್ಸ್ಗೆ ಯಾರೋ ಪ್ರೊಡ್ಯೂಸರ್ ಸಿಕ್ಕರು ಕ್ಯಾಚ್ ಹಾಕ್ಬೇಕು ಅಂತ ಇಮಿಡಿಯೇಟಾಗಿ ಅಡ್ವಾನ್ಸ್ ಕೊಡಬೇಕು, ಏನೋ ಒಂದು ಹೇಳ್ಬಿಟ್ಟು ಟಕ ಟಕ ಅಂತ ಎಲ್ಲ ಮಾಡಿ ಅಧ್ವಾನ ಮಾಡಬೇಡಿ, ದುಡ್ಡು ಸುಮ್ಮನೆ ಈಸಿಯಾಗಿ ಬರೋಲ್ಲ. ದಯವಿಟ್ಟು ಒಳ್ಳೆ ಕತೆನ ಗ್ರಿಪ್ ಗಟ್ಟಿಯಾಗಿ ಮಾಡ್ಕೊಳ್ಳಿ, ಗಟ್ಟಿಯಾಗಿ ಕತೆ ಮಾಡ್ಕೊಂಡು ಗಟ್ಟಿ ಕತೆ ಇದ್ರೆ ನಿಮ್ಮನ್ನ ಪ್ರೊಡ್ಯೂಸರ್ಸ್ ಫೋನ್ ಮಾಡಿ ಕೇಳ್ತಾರೆ ನಿಮ್ಗಿದೆ ಅಂತ, ನೀವು ಪ್ರೂವ್ ಮಾಡ್ಕೊಳ್ಳಿ, ಚಾನ್ಸ್ ಸಿಗುತ್ತೆ, ಇದನ್ನ ಮಿಸ್ ಮಾಡ್ಕೋಬೇಡಿ. ಆ್ಯಂಡ್ ಆರ್ಟಿಸ್ಟ್ ಆಗಿ ಹೇಳಬೇಕು ಅಂದರೆ ಪ್ರತಿಯೊಂದು ಪ್ರೀಶಿಯಸ್ ಅಂತಾರೆ ಟೈಮ್, ನಿಮಗೂ ಟೈಮ್, ಪ್ರೊಡ್ಯೂಸರು ಆ್ಯಂಡ್ ಆರ್ಟಿಸ್ಟ್, ಎಸ್ ಹೌದು, ಆ ಟೈಮ್ನ ಯುಟಿಲೈಸ್ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಗೆಲ್ತೀರ ಅಷ್ಟೇ, ಆ ಟೈಮ್ನ ಮಿಸ್ ಮಾಡ್ಕೋಬೇಡಿ. ಓಕೆ ಮೇಡಮ್, ಇವಾಗ ನಿಮ್ಮ ವಿಚಾರಕ್ಕೆ ಬರ್ತಿದ್ರೆ ಅವಾಗಲೇ ಹೇಳ್ತಾರೆ ಫುಲ್ ಬ್ಯುಸಿಯಾಗಿ ಹೋಗಿದ್ದೀವಿ, ಆಲ್ರೆಡಿ ಆಫರ್ಸ್ ಬರ್ತಾ ಇದೆ ಅಂತ. ಸೊ ಹೇಗಿದೆ ಈ ಸಿನಿಮಾ ಆದ್ಮೇಲೆ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ, ನೆಕ್ಸ್ಟ್ ನೀವೇನು ಮಾಡ್ಬೇಕಂತ ಅನ್ಕೊಂಡಿದ್ರೆ ಈ ಮುಂದೆ ಜರ್ನಿನಲ್ಲಿ? ಇಲ್ಲ, ಈ ಸಿನಿಮಾ ಮುಗ್ದಿದ್ದು ಇಮಿಡಿಯೇಟ್ಲಿನೆ ನಾನು ಇನ್ನೊಂದು ಸಿನಿಮಾದಲ್ಲಿ ಆಲ್ರೆಡಿ ವರ್ಕ್ ಮಾಡಕ್ಕೆ ನಂಗೆ ಅಪಾರ್ಚುನಿಟಿ ಸಿಕ್ತು. ಓಕೆ, ಕೊನೆಯವರೆಗೂ ನೀವು ಅವ್ರಿಗೆ ಚಿರಋಣಿ ಆಗಿರ್ಬೇಕು, ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ. ಸೊ ಸಿಕ್ಕಿತ್ತು, ಮೋಸ್ಟ್ಲಿ ಆ ಸಿನಿಮಾನು ಫೆಬ್ರವರಿಯಲ್ಲಿ ರಿಲೀಸ್ ಆಗುತ್ತೆ ಅನ್ಸುತ್ತೆ. ಸೊ ನನ್ಗೆ ಅಪಾರ್ಚುನಿಟೀಸ್ ಸಿಗ್ತಾ ಇದೆ, ಆ್ಯಂಡ್ ಇವಾಗ ನನಗೆ ಅಟ್ಲೀಸ್ಟ್ ಓಕೆ ನಾನು ಎಲ್ಲ ಥರ ಕ್ಯಾರೆಕ್ಟರ್ ಮಾಡಬಹುದು ಅಂತ ಗೊತ್ತಾದ್ಮೇಲೆ ನಾನೂ ತುಂಬ ವಯಸ್ಸಾಗಿ ಐ ಆಮ್ ಪಿಕ್ಕಿಂಗ್ ಅಪ್ ಸ್ಕ್ರಿಪ್ಟ್ಸ್. ಅವ್ರು ಹೇಳ್ದಂಗೆ ಕಂಟೆಂಟ್ಗೆ ನಾನು ಜಾಸ್ತಿ ಒತ್ತು ಕೊಟ್ಟು ಪಿಕ್ ಮಾಡ್ತಾ. ಓಕೆ ಫೈನ್, ಇಡೀ ನಿಮ್ಮ ತಂಡದ ಬಗ್ಗೆ ಏನಾದ್ರು ಮಾತು ಹೇಳೋದಾದ್ರೆ, ಸೊ ಏನು ಹೇಳ್ತೀರಾ? ತುಂಬ ಹೊಸ ತಂಡ ಆದ್ರೂ ತುಂಬ ಎನರ್ಜಿ ಇರೋ ತಂಡ, ಯಾಕಂದರೆ ಪ್ರಾಬ್ಲಿ ನಮ್ಮ ಸಿನಿಮಾಗೆ ಕೋವಿಡ್ ಫಸ್ಟ್ ವೇವ್ ಕೋವಿಡ್ ಸೆಕೆಂಡ್ ವೇವ್ ಹಿಟ್ ಆದ್ರೂ ವಿ ಸ್ಟುಡ್ ಸ್ಟ್ರಾಂಗ್, ಜೊತೆಗಿದ್ದು ಸಿನಿಮಾನ ತುಂಬ ಚೆನ್ನಾಗಿ ಮಾಡಿ ರಿಲೀಸ್ ಮಾಡಿ ಎಲ್ಲ ಕಡೆಯಿಂದ ನಮ್ಮ ಸಿನಿಮಾಗೆ ಒಳ್ಳೆ ಪ್ರಶಂಸೆ ಬಂದಿದೆ. ಸೊ ಅದು ತುಂಬ ಈಸಿಯಾದ ಟಾಸ್ಕ್ ಅಲ್ಲ, ಬಿಕಾಸ್ ಐ ಥಿಂಕ್ ಒನ್ ಕೋವಿಡ್ ಫಸ್ಟ್ ವೇವಲ್ಲಿ ಒಂದು 6 months, ಸೆಕೆಂಡ್ ವೇವಲ್ಲಿ ಒಂದು 6 months, ಒಂದು ವರ್ಷ ಬರೀ ಮನೇಲಿ ಕೂತ್ಕೊಂಡು ಎಷ್ಟೋ ಯುನೋ ಇಟ್ಸ್ ವೆರಿ ಡಿಸಪಾಯಿಂಟಿಂಗ್, ಎಷ್ಟು ಎಫರ್ಟ್ ಹಾಕಿ ಪ್ರೀ ಪ್ರೊಡಕ್ಷನಲ್ಲಿ ಅಷ್ಟು ಯೋಚನೆ ಮಾಡಿ ಎಫರ್ಟ್ ಸಿನಿಮಾಗಳು ನಿಂತೇ ಹೋಗಿದೆ, ಇದುವರೆಗೂ ಮುಂದೆ ಬರೋಕೆ ಆಗೇ ಇಲ್ಲ ಅದೆಲ್ಲ. ಸೊ ಇದೆಲ್ಲ ನಾವು ಫೇಸ್ ಮಾಡಿನೂ ಆ್ಯಸ್ ಅ ಟೀಮ್ ತುಂಬ ಚೆನ್ನಾಗಿ ಜೊತೆಗಿದ್ದು ಸಿನಿಮಾ ರಿಲೀಸ್ ಮಾಡಿ ಇವತ್ತು ಎಲ್ಲರೂ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದರೆ ದ ಟೀಮ್ ಇಸ್ ಅಮೇಝಿಂಗ್. ಓಕೆ ಫೈನ್, ಫೈನಲಿ ನಿಮ್ಮ ಅಭಿಮಾನಿಗಳಿಗೆ ಅಥವಾ ಆಡಿಯನ್ಸ್ಗೆ ಏನಾದ್ರು ಹೇಳಿದ್ದಾರೆ ಸಿನಿಮಾ ಬಗ್ಗೆ ಏನು ಹೇಳ್ತೀರಾ? ಧರಣಿ ಮಂಡಲ ಮಧ್ಯದೊಳಗೆ ಒಂದು ಬ್ಯೂಟಿಫುಲ್ ಆಗಿರೋ ಕ್ರೈಮ್ ಥ್ರಿಲ್ಲರ್ ಡ್ರಾಮಾ, ಇಟ್ಸ್ ಅ ಹೈಪರ್ಲಿಂಕ್ ಡ್ರಾಮಾ, ನಿಮ್ಗೆಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಇವಾಗ ನೀವೇನು ಹೇಳ್ತೀರಾ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಿ, ಸಿನಿಮಾನ ಓ ಟಿ ಟಿಯಲ್ಲಿ ನೋಡಿದ್ಮೇಲೆ ಓ ಈ ಸಿನಿಮಾ ನಾನು ಯಾಕೆ ಥಿಯೇಟ್ರಲ್ಲಿ ನೋಡಿಲ್ಲ ಅಂತ ಅನ್ಕೊಂತೀರಾ, ಅದು ಈ ಸಿನಿಮಾಗೆ ಆಗಬಾರ್ದು. ಬಿಕಾಸ್ ಈ ಸಿನಿಮಾ ನಿಜವಾಗ್ಲೂ ಥಿಯೇಟ್ರಲ್ಲಿ ನೋಡೋ ಸಿನಿಮಾ, ಬ್ಯೂಟಿಫುಲ್ ಸಿನಿಮಾ, ನೀವು ಫ್ಯಾಮಿಲಿ ಜೊತೆಗೆ ಹೋಗಿ ನೋಡಬಹುದು ಸಿನಿಮಾನ. ಆ್ಯಂಡ್ ಸಿನಿಮಾಯಿಂದ ಬರ್ತಾ ಒನ್ಸ್ ಯು ಕಮ್ ಔಟ್ ಆಫ್ ದ ಕ್ಲೈಮ್ಯಾಕ್ಸ್ ನಿಮ್ಗೆಲ್ರಿಗೂ ಅನಿಸುತ್ತೆ ಹೌ ಲೈಫ್ ಇಸ್ ಸೋ ಬ್ಯೂಟಿಫುಲ್ ಅಂತ. ಸೊ ಸಿನಿಮಾ ತುಂಬ ಕನ್ವಿನ್ಸಿಂಗ್ ಆಗಿದೆ, ಓ ಟಿ ಟಿಲಿ ಬರೋ ತನಕ ವೇಟ್ ಮಾಡಬೇಡಿ, ದಯವಿಟ್ಟು ಹೋಗಿ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಅಂತ. ಎಸ್ ಸಂಜಯ್ ಗಾಂಧಿ ಅವರೇ, ಸೊ ನಿಮ್ಮ ಆ ಒಂದು ಒಪಿನಿಯನ್ ಇದೆ, ಒಪಿನಿಯನ್ ಅದಕ್ಕಿಂತ ಹೆಚ್ಚಾಗಿ ನೀವು ನಿಮ್ಮ ಜನರಿಗೆ ನಮ್ಮ ಕನ್ನಡ ಪ್ರೇಕ್ಷಕರಿಗೆ ಕನ್ನಡ ಸಿನಿಮಾದವರಿಗೆ ಅಥವಾ ಇನ್ನೂ ಸಿನಿಮಾ ನೋಡದೇ ಇರೋರಿಗೆ, ಸೊ ನಿಮ್ಮ ಊರಿನ ಜನತೆಗೆ ನಮ್ಮ ತುಮಕೂರಿನ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಬನ್ನಿ ಎಲ್ಲರೂ ಬಂದು ಎಲ್ಲ ಸಿನಿಮಾ ನೋಡಿ, ನೀವೇ ಫೋನ್ ಮಾಡಿ ಹೇಳ್ತೀರಾ ತುಂಬ ಚೆನ್ನಾಗಿ ಚೆನ್ನಾಗಿದೆ ಅಂತ. ನಿಮ್ಮ ತಂಡದ ಬಗ್ಗೆ, ಇಡೀ ತಂಡದ ಬಗ್ಗೆ ಎಷ್ಟು ದಿನ ಕೆಲಸ ಮಾಡಿದ್ರಿ, ಎಲ್ಲರ ಜೊತೆಗಿದ್ರಿ, ಕಷ್ಟ ಸುಖ ಎಲ್ಲ ಗೊತ್ತಿರುತ್ತೆ, ಅವ್ರ ಪ್ರಾಬ್ಲಮ್ಸ್ ಏನೋ ಗೊತ್ತಿರುತ್ತೆ, ಅವರು ಪ್ಲಸ್ ಪಾಯಿಂಟ್ ಸ್ಟ್ರೆಂತ್ ಅನ್ನೋದು ಗೊತ್ತಿರುತ್ತೆ, ಇಡೀ ತಂಡದ ವಿಚಾರವಾಗಿ ಹೇಳಿದ್ರೆ ಏನು ಹೇಳ್ತೀರಾ?
ತಂಡ ಅಂದ್ರೆ ಫುಲ್ ಎಲ್ಲ ಫ್ರೆಂಡ್ಲಿ ಆಗಿದ್ದೀವಿ, ತುಂಬಾ ಚೆನ್ನಾಗಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾರೆ. ನಿಮ್ಮ ನಿರ್ದೇಶಕರ ಬಗ್ಗೆ? ಅವರು ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ ಏನೇ ಆದ್ರೂ ಅನ್ಸರಿಸ್ಕೊಂಡು. ನಿಮ್ಮ ಪ್ರೊಡ್ಯೂಸರ್ ಬಗ್ಗೆ? ಅವರು ಕೇಳಿಬಿಟ್ಟು ಫ್ರೆಂಡ್ ಅವ್ರ ಬಗ್ಗೆ. ಓಕೆ ಫೈನ್, ಸೊ ಟೋಟಲಿ ಚೆನ್ನಾಗಿತ್ತು, ಒಂದು ಫ್ರೆಂಡ್ಸ್ ಝೋನಲ್ಲಿ ಇದ್ರಿ ಹಾಗಾದ್ರೆ. ಎಸ್ ಫೈನ್ ಸರ್, ನೀವು ಹೇಳಿ ಸರ್, ಇವಾಗ ಇಡೀ ತಂಡ ಆಗಿರ್ಬೋದು ಅಥವಾ ಸಿನಿಮಾ ಬಗ್ಗೆ ಜನರಿಗೆ ಹೇಳೋದಾದ್ರೆ, ಯಾಕಂದರೆ ಇನ್ನೊಂದಷ್ಟು ಜನಕ್ಕೆ ರೀಚ್ ಆಗಬೇಕು ಸಿನಿಮಾ, ನನಗೆ ಗೊತ್ತಿರೋ ರೀಚ್ ಆಗಲೇಬೇಕು, ಯಾಕಂದರೆ ಒಳ್ಳೆ ಕಂಟೆಂಟ್ ಬಂದಾಗ ಜನಕ್ಕೆ ರೀಚ್ ಆಗಬೇಕು, ಅದು ಜನ ಬಂದು ಸಿನಿಮಾ ನೋಡಬೇಕು, ಎಷ್ಟು ಜನಕ್ಕೆ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ನಾನು ಮೊದಲನೇದಾಗಿ ನಮ್ಮ ತುಮಕೂರಿನ ಜನತೆಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ನಮಗೆ ಸೆಕೆಂಡ್ ಹೈಯೆಸ್ಟ್ ಕಲೆಕ್ಷನ್ ಬರ್ತಾ ಇರೋದು ತುಮಕೂರಿಂದ. ಎಸ್, ಮಾರುತಿ ಥಿಯೇಟ್ರಲ್ಲಿ ರಿಲೀಸ್ ಆಗಿದೆ. ಆ್ಯಂಡ್ ನಮ್ಮ ತುಮಕೂರಿಗೂ ಮತ್ತೆ ನಮ್ಮ ಸಿನಿಮಾ ಇಂಡಸ್ಟ್ರಿಗೂ ಒಂದು ದೊಡ್ಡ ಹಿಸ್ಟ್ರಿ ಇದೆ. ನಮ್ಮ ದಿಗ್ಗಜ ಡಾಕ್ಟರ್ ರಾಜ್ಕುಮಾರ್ ಅಂತವರು ಗುರುತಿಸ್ಕೊಂಡಿದ್ದು ಕೂಡ ನಮ್ಮ ತುಮಕೂರಿನ ಸಂಸ್ಥೆ ಗುಬ್ಬಿ ವೀರಣ್ಣವರ ಸಂಸ್ಥೆಯಿಂದಾನೆ. ಆ್ಯಂಡ್ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳು ಕೊಟ್ಟು ಈಗ ಆಲ್ರೆಡಿ ಇರುವಂತವರು ಕೂಡ ನಿರ್ಮಾಪಕರು ಆ್ಯಂಡ್ ಆರ್ಟಿಸ್ಟ್ಗಳು ತುಂಬ ನಮ್ಮ ತುಮಕೂರಿನವರೇ ಆಗಿರ್ತಾರೆ. ನಾನು ಹೆಮ್ಮೆಯಿಂದ ಹೇಳ್ತೀನಿ ನಂದು ತುಮಕೂರಿನವನ ಅಂತ. ನನಗೆ ತುಂಬ ಖುಷಿ ಆಗ್ತಿದೆ ಆ ವಿಚಾರ ಹೇಳ್ಕೊಳ್ಳೋಕೆ. ಕನ್ನಡದಲ್ಲಿ ಒಂದು ಒಳ್ಳೆ ಸಿನಿಮಾ ಬಂದಿದೆ, ಅದನ್ನು ನೀವು ಎಲ್ಲರೂ ಬೇರೆಯವರೆಲ್ಲ ಪ್ರಶಂಸೆ ಮಾಡ್ತಿದ್ದಾರೆ, ನಮ್ಮೂರಲ್ಲೂ ನಮಗೆ ಅದು ಗುರುತಿಸಿದ್ದಾರೆ. ದಯವಿಟ್ಟು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ, ಅದು ಸೆಲೆಬ್ರೇಷನ್ನ ಥಿಯೇಟ್ರಲ್ಲೇ ಮಾಡಿ, ಮನೆಗೂ ನೋಡ್ಬೋದು ಅಥವಾ ಮೊಬೈಲಲ್ಲೂ ನೋಡ್ಬೋದು ಮುಂದೆ. ಬಟ್ ಅದು ಒಂದು ಎಫೆಕ್ಟ್ಸ್ ಅಂತಿರುತ್ತೆ ಸಿನಿಮಾದಲ್ಲಿ, ಆ ಸೌಂಡ್ ಎಫೆಕ್ಟ್ಸು ಮತ್ತು ಆ ಸೆಲೆಬ್ರೇಷನ್ನು ಥಿಯೇಟ್ರಲ್ಲಿ ಮಾತ್ರ ಸಾಧ್ಯ. ಒಂದಷ್ಟು ಸಿಳ್ಳೆಗಳ ಮಧ್ಯೆ ಕುತ್ಕೊಂಡು ಸಿನಿಮಾ ನೋಡೋದಿದೆಯಲ್ಲ, ಡೆಫಿನೆಟ್ಲಿ ಅದು ಆ ಮಜಾ ಮನೇಲಿ ಕುತ್ಕೊಂಡು ವೈಬ್ಸಲ್ಲೆಲ್ಲೂ ಸಿಗಲ್ಲ ಸಿಗಲ್ಲ. ನೀವು ಅದನ್ನು ಒಂದ್ಸರಿ ಸುಮಾರು ಜನ ನೋಡೋಕ್ಕೆ ಥಿಯೇಟ್ರ್ ಬರೋದು ಅಭ್ಯಾಸ ತಪ್ಪೋಗಿದೆ, ಶುರು ಮಾಡ್ಕೊಳ್ಳಿ, ಮತ್ತೆ ಮತ್ತೆ ನೀವು ಬರ್ತಾನೆ ಇರ್ತೀರ, ಇಷ್ಟ ಆಗುವಂತ ಸಿನಿಮಾಗಳು ಬರ್ತಾನೆ ಇರ್ತವೆ. ಆ್ಯಂಡ್ ಒಂದು ನಿರ್ದೇಶಕ ನಮ್ಮ ಶ್ರೀಧರ್ ಶಿಕಾರಿಪುರ, ಅವನು ಹೇಳ್ಬೇಕಂದ್ರೆ ಒಬ್ಬ ಕನ್ನಡದಲ್ಲಿ ಈಗ ಒಂದಷ್ಟು ಡೈರೆಕ್ಟರ್ಗಳು ಸಾಲಲ್ಲಿ ನಿಂತ್ಕೋತಾನೆ, ಅಂತ ಡೈರೆಕ್ಟರ್ ನಮ್ಮ ಸಂಸ್ಥೆಯಿಂದ ಕೊಟ್ಟಿದ್ದೀವಿ ಅನ್ನೋದೊಂದು ಖುಷಿ. ಕೊನೆಯವ್ರಿಗೆ ಹೋಗ್ಕೊಡುತ್ತೆ ನಮಗೆ ಈಸ್ ಎ ಗುಡ್ ಟೆಕ್ನಿಷಿಯನ್ಸ್, ಎಲ್ಲ ಕಡೆಯಿಂದನು ಪ್ರಶಂಸೆ ಬರ್ತಿದೆ. ನೀವು ಗೂಗಲ್ ಮಾಡಿ ನೋಡಿ, ಯೂಟ್ಯೂಬಲ್ಲಿ ನೋಡಿ, ನಮ್ಗವ್ರು ಯಾರು ಗೊತ್ತಿಲ್ಲ ಅವರೆಲ್ಲ ನಿಮಗೆ ರಿವ್ಯೂಸ್ ಬರ್ದು ಬರ್ದು ಹಾಕಿದ್ದಾರೆ. ಫೇಸ್ಬುಕ್ಕಲ್ಲಿ ಎಲ್ಲ ಕಡೆಯೂ ನಿಮ್ಗೆ ಸಿಗುತ್ತೆ, ಎಲ್ಲರೂ ಬರ್ದು ಬರ್ದು ಹಾಕ್ತಿದ್ದಾರೆ. ವಿಚಾರ ಏನಂದ್ರೆ ಸಿನಿಮಾ ಚೆನ್ನಾಗಿದೆ ಅಂತ. ಒಂದೊಳ್ಳೆ ಸಿನಿಮಾ ಬಂದಾಗ ದಯವಿಟ್ಟು ಯಾರಿಗೂ ಮಿಸ್ ಮಾಡ್ಕೊಬಿಡಿ, ಥಿಯೇಟರ್ವರೆಗೂ ಬಂದು ಸಿನಿಮಾ ನೋಡಿ, ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ. ಎಸ್, ಇಡೀ ತಂಡಕ್ಕೆ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಇನ್ನೂ ಒಂದಷ್ಟು ಸಿನಿಮಾಗಳನ್ನ ನೀವೆಲ್ಲರೂ ಮಾಡೋ ಥರ ಆಗಲಿ, ಯಾಕೆಂದ್ರೆ ನೀವು ಹೊಸಬರಾಗಿರೋದ್ರಿಂದ ನಿಮಗೆ ಗೊತ್ತು ಏನು ನೋವು ಅಂತ. ಎಲ್ಲರಿಗೂ ಒಂದಷ್ಟು ಒಳ್ಳೆ ಅವಕಾಶಗಳನ್ನ ಕೊಡೋದಿರಲಿ, ಆದಷ್ಟು ಕನ್ನಡದಲ್ಲೇ ಎತ್ಕೊಂಡು ಸಿನಿಮಾಗಳು ಬೇಕಾದರೆ ಬೇರೆ ಲ್ಯಾಂಗ್ವೇಜಿಗೆ ಮಾಡಿ, ಕನ್ನಡದಲ್ಲೇ ಎತ್ಕೊಂಡು ಸಿನಿಮಾಗಳನ್ನ ಮಾಡಿ, ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಎಸ್ ವೀಕ್ಷಕರು, ನೋಡಿದ್ರಲ್ಲ ಧರಣಿ ಮಂಡಲ ಮಧ್ಯೊಳಗೆ ಇಡೀ ತಂಡ ಆ ಚಿತ್ರದ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಖಂಡಿತವಾಗ್ಲೂ ಕೂಡ ನೀವೆಲ್ಲರೂ ಸಿನಿಮಾ ನೋಡಬೇಕು. ಒಳ್ಳೆ ಸಿನಿಮಾಗಳು ಬಂದಾಗ ನೀವು ಒಂದು ಕೊಡೋ ಒಂದು ಸಣ್ಣ ಪ್ರೋತ್ಸಾಹ ಅಥವಾ ನೀವೊಬ್ಬರು ಒಂದು ಮೆಟ್ಟಲನ್ನು ಹತ್ತೋದುತ್ತೆ ಅಂದರೆ ಥಿಯೇಟ್ರ್ಗಳಲ್ಲಿ, ಇವರು ಸಾವಿರ ಮೆಟ್ಲು ಹತ್ತಿಗೆ ಹೆಲ್ಪ್ ಆಗುತ್ತೆ ಅಂದರೆ ಹೊಸ ತಂಡಗಳಿಗೆ. ದಯಮಾಡಿ ದಯಮಾಡಿ, ನಾನು ಪ್ರತಿ ಸಲ ಕೇಳೋದಿಷ್ಟೇ, ಕನ್ನಡ ಸಿನಿಮಾಗಳು ಬಂದರೆ ಕನ್ನಡ ಸಿನಿಮಾಗಳಿಗೆ, ಒಳ್ಳೆ ಸಿನಿಮಾಗಳಿಗೆ, ಅದರಲ್ಲೂ ಹೊಸಬ್ರು ಸಿನಿಮಾಗಳು ಅಂತ ಬಂದಾಗ ದಯವಿಟ್ಟು ಪ್ರೋತ್ಸಾಹ ಮಾಡಿ. ನೀವು ಕೊಡೋವಂಥ ಒಂದು ಚಪ್ಪಾಳೆ ಅಥವಾ ಒಂದು ವಿಷಿಲ್ ಏನಿದೆ, ಅವ್ರಿಗೆ ಇನ್ನು ಹತ್ತು ಕಂಟೆಂಟ್ ಬರ್ತಾ ಇರುತ್ತೆ. ಸೊ ಹಾಗಾಗಿ ಅವ್ರಿಗೆಲ್ರಿಗೂ ನೀವು ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾ ಮತ್ತೊಂದು ವಿಶೇಷ ತಂಡದೊಂದಿಗೆ ನಾನು ಬರ್ತೀನಿ. ಅಲ್ಲಿ ಅವ್ರು ನೋಡ್ತಾರೆ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ. ಮೊದಲ ಬಾರಿ ಬಂಡಿಯೂರಿ ಕುಳಿತ ಮನದ ಮನವಿಯಾಲಿಸಿ